ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಣ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಟ್ವೆಂಟಿ ಏಟ್ ನವೆಂಬರ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಾಟ್ ವಾಸ್ ದ ಪ್ರೊಫೆಷನ್ ಆಫ್ ಅಹಮದ್ ಪಟೇಲ್ ಪಾಸ್ಟ್ ರೀಸೆಂಟ್ಲಿ ಇತ್ತೀಚೆಗೆ ನಿಧನರಾದ ಅಹಮದ್ ಪಟೇಲ್ ಅವರ ವೃತ್ತಿ ಏನು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪಾಲಿಟಿಷಿಯನ್ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದ ಹಿರಿಯ ಕಾಂಗ್ರೆಸ್ ಮುಖಂಡ್ ಅಹಮದ್ ಪಟೇಲ್ ಅವರು ಇತ್ತೀಚೆಗೆ ನಿಧನರಾದರು ಅಂಡ್ ನೈನ್ಟೀನ್ ಸೆವೆಂಟಿ ಸೆವೆನ್ ರಿಂದ ಟೂ ತೌಸಂಡ್ ಟ್ವೆಂಟಿ ರವರೆಗೆ ಭಾರತದ ಸಂಸತ್ತಿನಲ್ಲಿ ಎಂಟು ಅವಧಿಗೆ ಅಹಮದ್ ಪಟೇಲ್ ಗುಜರಾತನ್ನು ಪ್ರತಿನಿಧಿಸಿದ್ದಾರೆ ಸೊ ಇದರಲ್ಲಿ ಟೋಟಲಿ ಲೋಕಸಭೆಯಲ್ಲಿ ಮೂರು ಬಾರಿ ಆ್ಯಂಡ್ ರಾಜ್ಯಸಭೆಯಲ್ಲಿ ಐದು ಬಾರಿ ಸೇರಿದೆ ಅಂಡ್ ಅಹ್ಮದ್ ಪಟೇಲ್ ಅವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಟ್ರೆಜರರ್ ಆಗಿದ್ದರು ಗೌರ್ಮೆಂಟ್ ಹ್ಯಾಸ್ ಅಪ್ರೂವ್ಡ್ ದ ಮಜರ್ ಆಫ್ ಕ್ರೈಸಿಸ್ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಲಿಮಿಟೆಡ್ ವಿತ್ ವಿಚ್ ಆಫ್ ದೀಸ್ ಬ್ಯಾಂಕ್ಸ್ ಬಿಕ್ಕಟ್ಟಿನಿಂದ ಬಳಲುತ್ತಿರುವ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಲಿಮಿಟೆಡನ್ನು ಯಾವ ಬ್ಯಾಂಕುಗಳೊಂದಿಗೆ ವಿಲೀನಗೊಳಿಸಲು ಸರ್ಕಾರ ಅನುಮೋದಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಡಿ ಬಿ ಎಸ್ ಬ್ಯಾಂಕ್ ಇಂಡಿಯಾ ಬಿಕ್ಕಟ್ಟಿನಿಂದ ಬಳಲುತ್ತಿರುವ ಲಕ್ಷ್ಮೀ ವಿಲಾಸ್ ಬ್ಯಾಂಕ್ ಲಿಮಿಟೆಡನ್ನು ಡಿ ಬಿ ಎಸ್ ಬ್ಯಾಂಕ್ ಇಂಡಿಯಾ ಲಿಮಿಟೆಡ್ನೊಂದಿಗೆ ವಿಲೀನಗೊಳಿಸಲು ಕೇಂದ್ರ ಸರ್ಕಾರ ಅನುಮೋದಿಸಿದೆ ಗುಡ್ ಸ್ಟೇಟ್ ಹ್ಯಾಸ್ ಲಾಂಚ್ ದ ಹಿಮ್ ಸುರಕ್ಷಾ ಅಭಿಯಾನ್ ಟು ಕಲೆಕ್ಟ್ ರಿಯಲ್ ಟೈಮ್ ಡೇಟಾ ಆನ್ ಹೆಲ್ತ್ ಪ್ರೊಫೈಲ್ ಆಫ್ ಎಂಟೈರ್ ಸ್ಟೇಟ್ ಇಡೀ ರಾಜ್ಯದ ಆರೋಗ್ಯ ವಿವರಗಳನ್ನು ನೈಜ ಸಮಯದ ಡೇಟಾವನ್ನು ಸಂಗ್ರಹಿಸಲು ಯಾವ ರಾಜ್ಯವು ಹಿಂಸುರಕ್ಷಾ ಅಭಿಯಾನವನ್ನು ಪ್ರಾರಂಭಿಸಿದೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್ ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಅವರು ಎರಡು ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ನಾಲ್ಕರಂದು ಹಿಮ್ ಅಭಿಯಾನವನ್ನು ಪ್ರಾರಂಭಿಸಿದರು ಆ್ಯಂಡ್ ಸುರಕ್ಷಾ ಅಭಿಯಾನವು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕಕ್ಕೆ ಸಂಬಂಧಿಸಿದಂತೆ ಜನರನ್ನು ಸಂವೇದನಾಶೀಲಗೊಳಿಸುವುದು ಮತ್ತು ಇತರ ರೋಗಗಳ ರೋಗಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಆ್ಯಂಡ್ ಈ ಅಭಿಯಾನದ ಅಡಿಯಲ್ಲಿ ಸುಮಾರು ಎಂಟು ಸಾವಿರ ತಂಡಗಳನ್ನು ರಚಿಸಲಾಗುವುದು ಅವರು ಜನರ ಆರೋಗ್ಯ ನಿಯತಾಂಕಗಳ ದತ್ತಾಂಶ ಸಂಗ್ರಹಣೆಗಾಗಿ ಮನೆ ಮನೆಗೆ ಅಭಿಯಾನ ನಡೆಸುತ್ತಾರೆ ಹಿಮಾಚಲ್ ಪ್ರದೇಶ ಬಗ್ಗೆ ನೋಡೋದು ಹಿಮಾಚಲ್ ಪ್ರದೇಶದ ಮುಖ್ಯಮಂತ್ರಿ ಜಯರಾಮ್ ಠಾಕೂರ್ ಅಂಡ್ ಹಿಮಾಚಲ್ ಪ್ರದೇಶದ ಗವರ್ನರ್ ಬಂಡಾರು ದತ್ತಾತ್ರೇಯ ದ ಫಾಗ್ವಾರಾ ಮೆಗಾ ಫೂಡ್ ಪಾರ್ಕ್ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಬೈ ನರೇಂದ್ರ ಸಿಂಗ್ ತೋಮರ್ ಇನ್ ವಿಚ್ ಸ್ಟ್ರೀಟ್ ಫಾಗ್ವಾರಾ ಮೆಗಾ ಫೂಡ್ ಪಾರ್ಕ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನರೇಂದ್ರ ಸಿಂಗ್ ತೋಮರ್ ಅವರು ಉದ್ಘಾಟಿಸಿದ್ದಾರೆ ಆಪ್ಷನ್ ಬಿ ಪಂಜಾಬ್ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವ ಶ್ರೀ ನರೇಂದ್ರ ಸಿಂಗ್ ತೋಮರ್ ಅವರು ಎರಡ್ ಸಾವಿರದ ಇಪ್ಪತ್ತರ ನವೆಂಬರ್ ಇಪ್ಪತ್ನಾಲ್ಕರಂದು ಪಂಜಾಬ್ನ ಕಪೂರ್ತಲಾ ಜಿಲ್ಲೆಯ ಫಾಗ್ವಾರಾದಲ್ಲಿ ಮೆಗಾ ಫುಡ್ ಪಾರ್ಕ್ ಅನ್ನು ಉದ್ಘಾಟಿಸಿದರು ಅಂಡ್ ಇದು ಸುಮಾರು ಫಿಫ್ಟಿ ಫೈವ್ ಏಕರ್ ವಿಸ್ತೀರ್ಣದಲ್ಲಿದೆ ಆ್ಯಂಡ್ ಈ ಮೆಗಾ ಫುಡ್ ಪಾರ್ಕ್ ಸುಮಾರು ಇಪ್ಪತ್ತೈದು ಸಾವಿರ ರೈತರಿಗೆ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಸುಮಾರು ಐದು ಸಾವಿರ ಫೈವ್ ತೌಸಂಡ್ ಜನರಿಗೆ ಉದ್ಯೋಗವನ್ನು ನೀಡುತ್ತದೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅನ್ಯೂ ಚೇರ್ಮನ್ ಆಫ್ ಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಇದಕ್ಕೆ ಉತ್ತರ ಸೇತ್ರೆ ಆಪ್ಷನ್ ಸಿ ಗ್ರೇಟ್ ಬಾರ್ಕ್ಲೆ ನ್ಯೂಜಿಲೆಂಡ್ ಕ್ರಿಕೆಟ್ನ ನಿರ್ದೇಶಕ ಗ್ರೇಟ್ ಬಾರ್ಕ್ಲೆ ಅವರು ನವೆಂಬರ್ ಇಪ್ಪತ್ನಾಲ್ಕರಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆ್ಯಂಡ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳ ಮಂಡಳಿಯಲ್ಲಿ ನ್ಯೂಜಿಲೆಂಡ್ ಕ್ರಿಕೆಟ್ನ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆ್ಯಂಡ್ ಅವರು ಐಸಿಸಿ ಪುರುಷರ ಕ್ರಿಕೆಟ್ ವಿಶ್ವಕಪ್ ಟೂ ತೌಸಂಡ್ ಫಿಫ್ಟೀನರ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದರು ಸೊ ಸಿ ಬಗ್ಗೆ ನೋಡೋದು ಸ್ನೇಹಿತರೆ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಸಿ ದು ಪ್ರಸ್ತುತ ಸಿಇಒ ಮನು ಸೋನಿ ಸ್ಥಾಪನೆ ನೈನ್ಟೀನ್ ನಾಟ್ ನಲ್ಲಿ ಆಗಿದೆ ಸಿದು ಹೆಡ್ ಕ್ವಾರ್ಟರ್ಸ್ ದುಬೈ ಯು ಇನಲ್ಲಿದೆ ನ್ಯಾಷನಲ್ ಮಿಲ್ಕ್ ಡೇ ಇಸ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಆನ್ ವಿಚ್ ಡೇ ಭಾರತದಲ್ಲಿ ರಾಷ್ಟ್ರೀಯ ಹಾಲು ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ನವೆಂಬರ್ ಟ್ವೆಂಟಿ ಸಿಕ್ಸ್ ಭಾರತದಲ್ಲಿ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಜನ್ಮದಿನದ ನೆನಪಿಗಾಗಿ ಟೂ ತೌಸಂಡ್ ಫೋರ್ಟೀನ್ರಿಂದ ನವಂಬರ್ ಇಪ್ಪತ್ತಾರನ್ನು ರಾಷ್ಟ್ರೀಯ ಹಾಲು ದಿನ ಅಥವಾ ನ್ಯಾಷನಲ್ ಮಿಲ್ಕ್ ಡೇ ಅನ್ನು ಆಚರಿಸಲಾಗುತ್ತದೆ ಆ್ಯಂಡ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನು ಭಾರತದ ಮಿಲ್ಕ್ ಮನ್ ಎಂದು ಕರೆಯುತ್ತಾರೆ ಆ್ಯಂಡ್ ಡಾಕ್ಟರ್ ವರ್ಗೀಸ್ ಕುರಿಯನ್ ಈಸ್ ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಆ್ಯಂಡ್ ರಾಷ್ಟ್ರೀಯ ಡೇರಿ ಅಭಿವೃದ್ಧಿ ಮಂಡಳಿ ಭಾರತೀಯ ಡೇರಿ ಅಸೋಸಿಯೇಷನ್ ಸೇರಿದಂತೆ ದೇಶದ ಎಲ್ಲ ಡೇರಿ ಮೇಜರ್ಗಳು ಮತ್ತು ಇಪ್ಪತ್ತೆರಡು ರಾಜ್ಯ ಮಟ್ಟದ ಹಲವು ಒಕ್ಕೂಟಗಳು ಈ ದಿನವನ್ನು ನಿಗದಿಪಡಿಸಿವೆ ಸೊ ಪ್ರತಿ ವರ್ಷ ನವೆಂಬರ್ ಟ್ವೆಂಟಿ ಸಿಕ್ಸ್ ವರ್ಲ್ಡ್ ಮಿಲ್ಕ್ ಡೇ ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋದು ಕ್ವಿಜ್ ಜಾಬ್ ಇನ್ಫಾರ್ಮೇಶನ್ ಮಾಕ್ ಟೆಸ್ಟ್ ಕರೆಂಟ್ ಅಫೇರ್ಸ್ ಗಾಗಿ ನೀವು ನಮ್ಮ ಆಂಡ್ರಾಯ್ಡ್ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಗೂಗಲ್ ಸ್ಟೋರ್ ಇಂದ ಡೌನ್ಲೋಡ್ ಮಾಡಬಹುದು ಸೊ ಫ್ರೆಂಡ್ಸ್ ಇದು ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂಡ್ ಜಸ್ಟ್ ಫೋರ್ ಎಂಬಿ ಇದೆ ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ಈ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬಹುದು ವೆನ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಡೇ ಆಫ್ ಇಂಡಿಯಾ ಅಬ್ಸರ್ವ್ ಭಾರತದ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಟ್ವೆಂಟಿ ಸಿಕ್ಸ್ ನವೆಂಬರ್ ಸಂವಿಧಾನ ದಿನವನ್ನು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಭಾರತದಲ್ಲಿ ಆಚರಿಸಲಾಗುತ್ತದೆ ಅಂಡ್ ಟ್ವೆಂಟಿ ಸಿಕ್ಸ್ ನವೆಂಬರ್ ನೈನ್ಟೀನ್ ಫೋರ್ಟಿ ನೈನ್ ರಂದು ಭಾರತದ ಸಂವಿಧಾನ ಸಭೆ ಭಾರತದ ಸಂವಿಧಾನವನ್ನು ಅಂಗೀಕರಿಸಿತು ಮತ್ತು ಇದು ಟ್ವೆಂಟಿ ಸಿಕ್ಸ್ ಜನವರಿ ನೈನ್ಟೀನ್ ಫಿಫ್ಟೀನರಿಂದ ಜಾರಿಗೆ ಬಂದಿತು ಆ್ಯಂಡ್ ಹಿಂದೆ ಈ ದಿನವನ್ನು ಲಾ ಡೇ ಕಾನೂನು ದಿನ ಎಂದು ಆಚರಿಸಲಾಯಿತು ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತ ಸರ್ಕಾರ ನವೆಂಬರ್ ಟ್ವೆಂಟಿ ಸಿಕ್ಸ್ ಅನ್ನು ಸಂವಿಧಾನ ದಿನವೆಂದು ನೈನ್ಟೀನ್ ನವೆಂಬರ್ ಟು ಥೌಸಂಡ್ ಫಿಫ್ಟೀನಂದು ಘೋಷಿಸಿತು ಉತ್ತರ ಪ್ರದೇಶ ಕ್ಯಾಬಿನೆಟ್ ಹ್ಯಾಸ್ ರೀಸೆಂಟ್ಲಿ ಅಪ್ರೂವ್ಡ್ ದ ರೀನೇಮಿಂಗ್ ಆಫ್ ಅಯೋಧ್ಯಾ ಏರ್ಪೋರ್ಟ್ ಆಸ್ ಡ್ಯಾಶ್ ಅಯೋಧ್ಯ ವಿಮಾನ ನಿಲ್ದಾಣವನ್ನು ಡ್ಯಾಶ್ ಎಂದು ಮರುನಾಮಕರಣ ಮಾಡಲು ಉತ್ತರ ಪ್ರದೇಶ ಕ್ಯಾಬಿನೆಟ್ ಇತ್ತೀಚೆಗೆ ಅನುಮೋದನೆ ನೀಡಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮ್ ಏರ್ಪೋರ್ಟ್ ಅಯೋಧ್ಯ ವಿಮಾನ ನಿಲ್ದಾಣವನ್ನು ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮ್ ಏರ್ಪೋರ್ಟ್ ಎಂದು ಮರುನಾಮಕರಣ ಮಾಡಲು ಉತ್ತರ ಪ್ರದೇಶ ಕ್ಯಾಬಿನೆಟ್ ಇತ್ತೀಚೆಗೆ ಅನುಮೋದನೆ ನೀಡಿದೆ ಸೊ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಅಂಡ್ ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್ ವಿತ್ ಸ್ಟೇಟ್ಸ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಲಾಂಚ್ ದಿ ಅಪ್ಲಿಕೇಶನ್ ಫಾರ್ ಬೆನಿಫಿಟ್ ಆಫ್ ಜನರಲ್ ಪಬ್ಲಿಕ್ ಟು ರೀಚ್ ಔಟ್ ದ ಸ್ಟೇಟ್ಸ್ ಫೈರ್ ಸರ್ವಿಸ್ ರಾಜ್ಯದ ಅಗ್ನಿಶಾಮಕ ಸೇವೆಗಳನ್ನು ತಲುಪಲು ಸಾರ್ವಜನಿಕರ ಅನುಕೂಲಕ್ಕಾಗಿ ಯಾವ ರಾಜ್ಯದ ಮುಖ್ಯಮಂತ್ರಿ ದಿ ಅಪ್ಲಿಕೇಶನ್ ಪ್ರಾರಂಭಿಸಿದ್ದಾರೆ ಅದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ತಮಿಳುನಾಡು ಮುಖ್ಯಮಂತ್ರಿ ಇ ಪಲಾನಿಸ್ವಾಮಿ ಅವರು ನವಂಬರ್ ಇಪ್ಪತ್ನಾಲ್ಕರಂದು ತಮಿಳುನಾಡು ಅಗ್ನಿಶಾಮಕ ಮತ್ತು ಪಾರಿಗಾನಿಕ ಸೇವೆಗಳನ್ನು ತಲುಪಲು ಸಾರ್ವಜನಿಕರ ಅನುಕೂಲಕ್ಕಾಗಿ ಮೊಬೈಲ್ ಫೋನ್ ಆಧಾರಿತ ಅಪ್ಲಿಕೇಶನ್ ತೀಯನ್ನು ಪ್ರಾರಂಭಿಸಿದ್ದರು ಆ್ಯಂಡ್ ಬೆಂಕಿ ಅಪಘಾತಗಳು ಪ್ರವಾಹಗಳು ಆಳವಾದ ಬಾವಿಗಳಲ್ಲಿ ಅಪಘಾತಗಳು ವನ್ಯಜೀವಿಗಳ ರಕ್ಷಣೆ ರಾಸಾಯನಿಕ ಅಥವಾ ಅನಿಲ ಸೋರಿಕೆ ಇತರ ಅಪಘಾತಗಳ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಹಾಯ ಮಾಡಲು ಈ ಅಪ್ಲಿಕೇಶನನ್ನು ವಿನ್ಯಾಸಗೊಳಿಸಲಾಗಿದೆ ಸೊ ತಮಿಳ್ನಾಡು ಬಗ್ಗೆ ನೋಡೋದು ಸ್ನೇಹಿತರೆ ತಮಿಳ್ನಾಡು ಮುಖ್ಯಮಂತ್ರಿ ಇ ಪಲಾನಿಸ್ವಾಮಿ ಆ್ಯಂಡ್ ತಮಿಳ್ನಾಡು ಗವರ್ನರ್ ಬನ್ವಾರಿಲಾಲ್ ಪರೋಹಿತ್ ಸೊ ತಮಿಳ್ನಾಡು ಫೈರ್ ಆ್ಯಂಡ್ ಸೇಫ್ಟಿ ಸರ್ವಿಸಸ್ನ ಆಕ್ಸೆಸ್ ಮಾಡಲು ತಮಿಳ್ನಾಡು ಮುಖ್ಯಮಂತ್ರಿಯವರು ಟಿ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದರು ಹಾವೇರಿ ರೈಲ್ವೆ ಸ್ಟೇಷನ್ ಹ್ಯಾಸ್ ಬಿನ್ ರೀನೇಮ್ಡ್ ಆ್ಯಸ್ ಡ್ಯಾಶ್ ಹಾವೇರಿ ರೈಲ್ವೆ ನಿಲ್ದಾಣವನ್ನು ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಗಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ मादेव मैलार रेलवे स्टेशन हावेरी रेलवे स्टेशन मादेवप मैलार रेलवे स्टेशन मरणाकरण सो फ्रेंड्स रिसेंटी इंपार्टेंट नेम चेंजस् नोड़ा फर्स्ट मिनिस्ट्री ऑफ़ शिपिंग ह्याजी री नेमड मिनिस्ट्री ऑफ़ पोर्ट्स शिपिंग एंड वाटर वेस्ट भोपाल मेट्रो रेल ह्याजी री नेमड राजा भोज नया रायपुर ह्याजी री नज अटल नगर देवघर् ऐर्पोर्ट आफ् जारखंड ह्याजी री नेमड अटल बिहारी वाजपेयी ऐर्पोर्ट अगरतला एयरपोर्ट हैज बिन रीन एमडैश महाराजा बीर विक्रम एयरपोर्ट ग्वालियर चंबल एक्सप्रेस वे हेज बीन रीन एमडस अटल बिहारी वाजपेयी चंबल एक्सप्रेस वे एंड मंदुआडी रेलवे स्टेशन हैज बिन रीन एमडस बनारस स्टेशन एंड नैक्स्ट हुए स्टेशन हेज बीन रीन एमडस सिद्धारूढ़ स्वामीजी रेलवे स्टेशन एंड नवगर रेलवे स्टेशन हेज बीन रीन एमडस सिद्धार्थ नगर रेलवे स्टेशन एंड रिसेंटी हार्वेरी रेलवे स्टेशन हेज़ बीन ಮಾದೇವಾಪ್ಪ ಮೈಲಾರ ರೈಲ್ವೆ ಸ್ಟೇಷನ್ ವಿಚ್ ಸ್ಟೇಟ್ ಹಸ್ ಲಾಂಚ್ ಕರ್ಮಾಯಿ ಧರ್ಮ ಸ್ಕೀಮ್ ಅಂಡರ್ ವಿಚ್ ಟೂ ಲ್ಯಾಕ್ ಯೂತ್ ವಿಲ್ ಬಿ ಪ್ರೊವೈಡೆಡ್ ವಿತ್ ಒನ್ ಮೋಟರ್ ಬೈಕ್ ಈಚ್ ಯಾವ ರಾಜ್ಯವು ಕರ್ಮಾಯಿ ಧರ್ಮ ಯೋಜನೆಯನ್ನು ಪ್ರಾರಂಭಿಸಿದೆ ಅದರ ಅಡಿಯಲ್ಲಿ ಎರಡು ಲಕ್ಷ ಯುವಕರಿಗೆ ತಲಾ ಒಂದು ಮೋಟರ್ ಬೈಕ್ ಅನ್ನು ನೀಡಲಾಗುವುದು ಉತ್ತರ ಸಿದ್ರೆ ಆಪ್ಷನ್ ಡಿ ವೆಸ್ಟ್ ಬೆಂಗಾಲ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡಲು ವೆಸ್ಟ್ ಬೆಂಗಾಲ್ ರಾಜ್ಯವು ಕರ್ಮಾಯಿ ಧರ್ಮ ಯೋಜನೆಯನ್ನು ಪ್ರಾರಂಭಿಸಿದೆ ಸೊ ಈ ಯೋಜನೆಯ ಅಡಿಯಲ್ಲಿ ಎರಡು ಲಕ್ಷ ಯುವಕರಿಗೆ ತಲಾ ಒಂದು ಮೋಟಾರ್ ಬೈಕ್ ಅನ್ನು ನೀಡಲಾಗುವುದು ಸೊ ವೆಸ್ಟ್ ಬೆಂಗಾಲ್ ಬಗ್ಗೆ ಸ್ನೇಹಿತರೆ ವೆಸ್ಟ್ ಬೆಂಗಾಲ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಂಡ್ ವೆಸ್ಟ್ ಬೆಂಗಾಲ್ದು ಗವರ್ನರ್ ಜಗದೀಪ್ ಧನ್ಕರ್ ಫುಟ್ಬಾಲ್ ಲೆಜೆಂಡ್ ಡಿಯಾಗೋ ಮ್ಯಾರಾಡೋನಾ ರೀಸೆಂಟ್ಲಿ ಫ್ರಮ್ ವಿಚ್ ಕಂಟ್ರಿ ಹಿ ಬಿಲಾಂಗ್ ಟು ಫುಟ್ಬಾಲ್ ಲೆಜೆಂಡ್ ಡಿಯಾಗೋ ಮ್ಯಾರಿಡೋನಾ ಅವರು ಇತ್ತೀಚೆಗೆ ನಿಧನರಾದರು ಅವರು ಯಾವ ದೇಶಕ್ಕೆ ಸೇರಿದವರು ಟಿಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅರ್ಜೆಂಟೀನಾ ಅರ್ಜೆಂಟೀನಾ ಫುಟ್ಬಾಲ್ ಲೆಜೆಂಡ್ ಡಿಯಾಗೋ ಮ್ಯಾರಿಡೋನೋ ಅವರು ಇತ್ತೀಚೆಗೆ ನಿಧನರಾದರು ಅಂಡರ್ ವಿಚ್ ಸೆಕ್ಷನ್ ಆಫ್ ಐ ಟಿ ಆಕ್ಟ್ ಟೂ ತೌಸಂಡ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹ್ಯಾಸ್ ಬ್ಯಾಂಡ್ ಫಾರ್ಟಿ ತ್ರೀ ಮೊಬೈಲ್ ಅಪ್ಲಿಕೇಶನ್ಸ್ ರೀಸೆಂಟ್ಲಿ ಐಟಿ ಆಕ್ಟ್ ಎರಡು ಸಾವಿರದ ಯಾವ ವಿಭಾಗದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಇತ್ತೀಚೆಗೆ ಫಾರ್ಟಿ ತ್ರೀ ಮೊಬೈಲ್ ಅಪ್ಲಿಕೇಶನ್ಗಳನ್ನು ನಿಷೇಧಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಸೆಕ್ಷನ್ ಸಿಕ್ಸ್ಟಿ ನೈನ್ ಎ ಐ ಟಿ ಕಾಯ್ದೆ ಎರಡು ಸಾವಿರದ ಸೆಕ್ಷನ್ ಸಿಕ್ಸ್ಟಿ ನೈನ್ ಎ ವಿಭಾಗದ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಇತ್ತೀಚೆಗೆ ಫಾರ್ಟಿ ತ್ರೀ ಚೈನೀಸ್ ಮೊಬೈಲ್ ಅಪ್ಲಿಕೇಶನ್ಗಳನ್ನು ನಿಷೇಧಿಸಿದೆ ಅಂಡ್ ಭಾರತದ ಮಿನಿಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಾಕ್ಟರ್ ರವಿಶಂಕರ್ ಪ್ರಸಾದ್ ಸ್ನೇಹಿತರೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇರೋದು ವಿಚ್ ಇಂಡಿಯನ್ ಶೋ ಹ್ಯಾಸ್ ಒನ್ ಬೆಸ್ಟ್ ಡ್ರಾಮಾ ಸೀರೀಸ್ ಅವಾರ್ಡ್ ಅಟ್ ಫಾರ್ಟಿ ಏಟ್ ಇಂಟರ್ನ್ಯಾಷನಲ್ ಎಂಇ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಎಮಇ ಪ್ರಶಸ್ತಿ ಎರಡು ಸಾವಿರ ಇಪ್ಪತ್ತರಲ್ಲಿ ಯಾವ ಡ್ರಾಮಾ ಸಿರೀಸ್ ಅತ್ಯುತ್ತಮ ನಾಟಕ ಸಿರೀಸ್ ಪ್ರಶಸ್ತಿಯನ್ನು ಗೆದ್ದಿದೆ ಅದಕ್ಕೆ ಉತ್ತರ ಸ್ನೇಹಿತರೆ ದೆಲ್ಲಿ ಕ್ರೈಮ್ ಸೆಕೆಂಡ್ ಕ್ವಶನ್ ಇಸ್ ವಿಚ್ ಕಂಟ್ರಿ ಹ್ಯಾಸ್ ಇನ್ ಟ್ಯಾನ್ ಅಗ್ರಿಮೆಂಟ್ ವಿತ್ ಇಂಡಿಯಾ ಟು ಡೆವಲಪ್ ಶತೂ ಡ್ಯಾಮ್ ಯಾವ ದೇಶವು ಶತೂ ಆನೆಕಟ್ಟು ಅಭಿವೃದ್ಧಿಪಡಿಸಲು ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅದಕ್ಕೆ ಉತ್ತರ ಸ್ನೇಹಿತರೆ ಅಫ್ಘಾನಿಸ್ತಾನ್ ಆಫ್ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಇದು ವೆನ್ ಇಸ್ ಕಾನ್ಸ್ಟಿಟ್ಯೂಷನ್ ಡೇ ಆಫ್ ಇಂಡಿಯಾಡ್ ಭಾರತದ ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಯಿತು ಸೆಕೆಂಡ್ ಕ್ವಶನ್ ಸ್ನೇಹಿತರೆ ಹಾವೇರಿ ರೈಲ್ವೆ ಸ್ಟೇಷನ್ ಬಿನ್ ಡ್ಯಾಶ್ ಹಾವೇರಿ ರೈಲ್ವೆ ನಿಲ್ದಾಣವನ್ನು ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಗಿದೆ ಸ್ನೇಹಿತರೆ ಎರಡು ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಐ ಹೋಪ್ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ನಮ್ಮ ಅಪ್ಲಿಕೇಶನ್ ಡಿಸ್ಕ್ರಿಪ್ಷನ್ ಇಲ್ಲಿದೆ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ